ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ನಾವು ಟಿಇಟಿಗೆ ಸಂಬಂಧಪಟ್ಟಂತಹ ಹಲವಾರು ಕ್ಲಾಸ್ಗಳನ್ನು ನೋಡಿದ್ದೇವೆ. ನಾವಿವತ್ತು ಟಿಇಟಿಗೆ ಸಂಬಂಧಪಟ್ಟಂತಹ ಎಷ್ಟನೇ ಸರಣಿಯನ್ನು ನೋಡ್ತಾ ಇದೀವಿ, ಸರಣಿಯ ಎಷ್ಟನೇ ಭಾಗವನ್ನು ನೋಡ್ತಾ ಇದ್ದೀವಿ ಅಂತ ನೋಡೋದಾದ್ರೆ, ಟಿಇಟಿಗೆ ಸಂಬಂಧಪಟ್ಟಂತೆ ಇದು 9ನೇ ಸರಣಿಯಾಗಿದೆ ಸ್ನೇಹಿತರೆ. ಎಷ್ಟನೇದು? 9ನೇ ಸರಣಿಯಾಗಿದೆ. ಅದರಲ್ಲಿ ಇವತ್ತು ಕನ್ನಡ ಸಬ್ಜೆಕ್ಟ್ ಏನಿದೆ ಅದನ್ನು ನೋಡೋಣ ಸ್ನೇಹಿತರೆ. ಕನ್ನಡ ಪ್ರಶ್ನೆ ಪತ್ರಿಕೆ ಮೊದಲ ಪ್ರಶ್ನೆ ಈಗಿದೆ. ಈ ಕೆಳಗಿನ ಗದ್ಯ ಭಾಗವನ್ನ ಓದಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಎನ್ನುವಂತಹದ್ದಾಗಿದೆ. ಹಾಗಾದ್ರೆ ಓದ್ಬಿಡೋಣ ಗದ್ಯವನ್ನ. ಅದಕ್ಕೂ ಮುಂಚೆ ನಾವು ಪ್ರಶ್ನೆಗಳನ್ನ ಓದೋಣ. ಲೇಖಕರು ಹೇಳುವಂತೆ ವಿಶ್ವ ಸಾಹಿತ್ಯಕ್ಕೆ ಕನ್ನಡದ ಮಹತ್ವ ಕಾಣಿಕೆ ಇದು. ಒಂದು, ಸಂಸ್ಕೃತ ಪ್ರಾಕೃತ ಭಾಷೆಯಿಂದ ಬಂದ ತದ್ಭವ ಪದಗಳನ್ನ ಕನ್ನಡ ನುಡಿಯೊಡನೆ ಹೇಗೆ ಬೆರೆತವು? ದಕ್ಷಿಣಾದಿ ಸಂಗೀತ ಪರಂಪರೆಗೆ ಸಂಬಂಧಿಸಿದಂತೆ ಈ ಹೆಸರಿದೆ. ಈ ಮೂರು ಪ್ರಶ್ನೆಗಳಿಗೆ ಓದುತ್ತಾ ಗದ್ಯದಲ್ಲಿ ಆನ್ಸರ್ ಅನ್ನ ಹುಡ್ಕೋಣ. ಕನ್ನಡವು ಸಂಸ್ಕೃತ, ಹಿಂದಿ, ಮರಾಠಿ, ಗುಜರಾತಿಗಳ ಆರ್ಯನ್ ಭಾಷಾ ವರ್ಗಕ್ಕಿಂತ ಭಿನ್ನವಾದ ದ್ರಾವಿಡ ಭಾಷಾ ವರ್ಗಕ್ಕೆ ಸೇರಿದೆ. ಅದಕ್ಕೆ ತನ್ನದೇ ಆದ ವೈಶಿಷ್ಟ್ಯಗಳಿವೆ. ಸಂಸ್ಕೃತದಿಂದ ಯಥೇಚ್ಛವಾಗಿ ಪದಗಳನ್ನ ಸ್ವೀಕರಿಸಿದರೂ ಅವು ಕನ್ನಡದ ಜಾಯಮಾನಕ್ಕೆ ಹೊಂದಿಕೊಂಡೇ ಬಳಕೆಯಾಗಿವೆ. ಅದರಲ್ಲೂ ಪ್ರಾಕೃತದಿಂದ ಬಂದ ತದ್ಭವಗಳಂತೂ ಕನ್ನಡ ನುಡಿಯೊಡನೆ ಸಾಮರಸವಾಗಿ, ಎಸ್ ಇದೊಂದು ಇಂಪಾರ್ಟೆಂಟ್ ಇರಲಿ ಸ್ನೇಹಿತರೆ, ಸಾಮರಸವಾಗಿ ಬೆರೆತವು. ಕನ್ನಡವು ಎಲ್ಲ ಸಾಹಿತ್ಯಗಳಿಂದ ಪ್ರೇರಣೆ ಪ್ರಚೋದನೆಗಳನ್ನ ಸ್ವಾಗತಿಸಿ ಸ್ವತಂತ್ರ ಸಾಹಿತ್ಯವನ್ನ ಬೆಳೆಸಿಕೊಂಡಿತು. ಚೆಂಪು, ವಚನ, ರಗಳೆ, ಷಟ್ಪದಿ, ಸಾಂಗತ್ಯ ಈ ಯಾವ ಪ್ರಕಾರಗಳನ್ನು ತೆಗೆದುಕೊಂಡರೂ ಕನ್ನಡವು ತನ್ನ ಸ್ವಂತಿಕೆಯನ್ನ ಉಳಿಸಿಕೊಂಡಿದೆ. ವಚನ ಸಾಹಿತ್ಯವಂತೂ ಕನ್ನಡದ್ದೇ ಎಂಬಷ್ಟು ಸ್ವಂತಿಕೆಯನ್ನು ಹೊಂದಿರುವ ಸಾಹಿತ್ಯವಾಗಿದ್ದು ಅದು ವಿಶ್ವ ಸಾಹಿತ್ಯಕ್ಕೆ ಕನ್ನಡವು ಕೊಟ್ಟ ಅತ್ಯಂತ ಮಹತ್ವದ ಕಾಣಿಕೆಯಾಗಿದೆ. ಯಾವುದು? ವಚನ ಸಾಹಿತ್ಯ. ಇನ್ನು ದಕ್ಷಿಣ ಭಾರತದ ದಕ್ಷಿಣಾದಿ ಸಂಗೀತ ಪರಂಪರೆಗೆ ಕರ್ನಾಟಕ ಸಂಗೀತವೆಂಬ ಹೆಸರು ಇದೆ. ಈ ಸಂಗೀತ ಪರಂಪರೆಯು ಹುಟ್ಟಿ ಬೆಳೆದಿದ್ದು ಕರ್ನಾಟಕದಲ್ಲಿ. ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶಗಳಿಗೆ ಅವುಗಳದ್ದೇ ಆದ ದೇಶೀಯ ನೃತ್ಯ ಶೈಲಿಗಳಿರುವಂತೆ ಕರ್ನಾಟಕಕ್ಕೂ ಇದೆಯೇ ಇತ್ತೆ ಎಂಬ ಪ್ರಶ್ನೆಗೆ ಈಚೆಗೆ ಸಂಶೋಧನೆ ನಡೆಸಿರುವ ಡಾಕ್ಟರ್ ಚೂಡಾಮಣಿ ನಂದಗೋಪಾಲ್ ರವರು ಕರ್ನಾಟಕಕ್ಕೆ ತನ್ನದೇ ಆದ ವಿಶಿಷ್ಟ ನೃತ್ಯ ಪ್ರಕಾರವೆತ್ತು ಐವಳೆ, ಬಾದಾಮಿ, ಪಟ್ಟದಕಲ್ಲು, ಬೇಲೂರು, ಹಳೆಬೀಡು, ಸೋಮನಾಥಪುರಗಳ ದೇವಾಲಯಗಳ ಶಿಲ್ಪಗಳ ಆಧಾರದಿಂದಲೂ ಕನ್ನಡ ಕಾವ್ಯ ಶಾಸನಗಳಲ್ಲಿ ಬರುವ ನೃತ್ಯ ನರ್ತನಗಳ ಆಧಾರದಿಂದಲೂ ಸಮರ್ಥಿಸಿದ್ದಾರೆ. ಸಾಂಗತ್ಯ ಕವಿ ರತ್ನಾಕರ ವರ್ಣಿ ವೆರಿ ಗುಡ್ ತನ್ನ ಭರತೇಶ ವೈಭವ ಕಾವ್ಯದಲ್ಲಿ ನರ್ತನ ಶಾಲೆಯ ವರ್ಣನೆ ಇಲ್ಲದೆ ದಿಕ್ಕನಿಟ್ಟ ನಾಟ್ಯ ಜಲಕನಿಕಾ ನಾಟ್ಯಗಳ ಬ್ಯಾಲೆಗಳನ್ನ ವರ್ಣಿಸಿದ್ದಾನೆ. ಈ ವರ್ಣನೆಗಳ ಆಧಾರದ ಮೇಲೆ ಇಂದಿಗೂ ಹೊಸ ಬ್ಯಾಲೆಗಳನ್ನು ರೂಪಿಸಬಹುದು. ಕ್ಲಿಯರ್ ಆಗಿ ಅರ್ಥ ಆಗಿದೆ ಅನ್ಕೊಳ್ತೀನಿ. ಮೂರ್ಖ ನಾವು ಆನ್ಸರ್ ನೋಡಿದೀವಿ. ಮೊದಲನೇದು ಲೇಖಕರು ಹೇಳಿರುವಂತೆ ವಿಶ್ವ ಸಾಹಿತ್ಯಕ್ಕೆ ಕನ್ನಡದ ಮಹತ್ವ ಕಾಣಿಕೆ ವಚನ ಇಲ್ಲಾಕಿ ನಿಮ್ಗೆ ಗೊತ್ತಿದೆ. ಯಾವ ರೀತಿ ಬೆಳೆದ್ಕೊಂಡು ಬಂದಿದೆ? ಸಾಮರಸ್ಯವಾಗಿ ಬೆಳೆದ್ಕೊಂಡು ಬಂದಿದೆ. ಸೊ ಇದಕ್ಕಿಲ್ಲ ಆನ್ಸರ್ ಸಿಗುತ್ತೆ. ಇದಕ್ಕೆ ಸಂಗೀತ ಕರ್ನಾಟಕ ಸಂಗೀತ ಅಂತ ಇಲ್ಲ, ಆಲ್ರೆಡಿ ಮಾಡಿದೀನಿ, ನಿಮ್ಗೆ ಗೊತ್ತಿದೆ ಅನ್ಕೊಂಡಿದ್ದೀನಿ. ಮೂರು ನೋಡಿ. ಇನ್ನು ನಾಲ್ಕನೇ ಪ್ರಶ್ನೆ, ಚೂಡಾಮಣಿ ನಂದಗೋಪಾಲರವರ ಸಂಶೋಧನಾ ಕ್ಷೇತ್ರ ಯಾವ್ದಿದೆ? ಆಪ್ಷನ್ಸ್ ನೃತ್ಯ ಇದೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಇಲ್ಲಿ ನೋಡಿ, ನಂದಗೋಪಾಲರವರು ವಿಶಿಷ್ಟ ನೃತ್ಯ ಪರಂಪರೆ, ಅವರು ಅದ್ರ ಬಗ್ಗೆನೇ ಅಧ್ಯಯನ ಮಾಡುತ್ತಾರೆ, ನಿಮ್ಗೆ ಗೊತ್ತಾಗುತ್ತೆ. ಅದು ರೈಟ್ ಆಗುತ್ತೆ. ಇನ್ನು ಭರತೇಶ ವೈಭವ ನೋಡಿದ್ವಿ, ಯಾವುದು? ರತ್ನಾಕರ ವರ್ಣಿಯವ್ರದು. ಸೊ ಅದನ್ನ ನಾನು ಅಲ್ಲೇ ಮಾರ್ಕ್ ಮಾಡ್ಬಿಡ್ತೀನಿ, ಮಾಡಿದ್ದೀನಿ ಅನ್ಕೊಂಡಿದ್ದೀನಿ. ಎಸ್, ಭರತೇಶ ವೈಭವ ಇಲ್ಲಿದೆ ನೋಡಿ ಸ್ನೇಹಿತರೆ, ರತ್ನಾಕರ ವರ್ಣಿಯವ್ರದು. ಸೊ ಸ್ನೇಹಿತರೆ, ಇದು ಐದು ಪ್ರಶ್ನೆಗಳು ಸಿಂಪಲ್ ಆಗಿರ್ತವೆ, ನಿಮ್ಗೆ ಐದು ಮಾರ್ಕ್ಸ್ ಕಣ್ಮುಚ್ಕೊಂಡ್ ಬರ್ತವೆ. ಇನ್ನು ದೇವಾಲಯ ಇಲ್ಲಿ ಸವರ್ಣ ದೀರ್ಘಗಳೇ ಆಗಿವೆ, ಆ ಪ್ಲಸ್ ಆ ನಿಮ್ಗೆ ಗೊತ್ತಿದೆ. ದೇವಾಲಯ ಬಿಡಿಸಿ ಬರೆದು ಬಿಡ್ತೀನಿ ನೋಡಿ, ನಿಮ್ಗೆ ಹೋಗಿ ಗೊತ್ತಾಗುತ್ತೆ. ದೇವ ಪ್ಲಸ್ ಆಲಯ, ಇಲ್ಲಿ ಆ ಅಕ್ಷರ ಬರುತ್ತೆ ನೋಡಿ ಸ್ನೇಹಿತರೆ, ಆ ಪ್ಲಸ್ ಆ. ಸೊ ಇಲ್ಲಿ ದೀರ್ಘ ಆಗುತ್ತೆ ದೇವಾಲಯ. ಸವರ್ಣ ಅಕ್ಷರಗಳು ಬಂದ್ರೆ ಅದು ಸವರ್ಣ ದೀರ್ಘ ಸಂಧಿ ಅಲ್ವಾ? ಸೊ ಇದಕ್ಕೆ ಸರಿಯಾದ ಉತ್ತರ ಆರು, ಸರಿಯಾದ ಉತ್ತರವಾಗುತ್ತೆ, ಸವರ್ಣ ದೀರ್ಘ ಸಂಧಿ. ಸ್ವೀಕರಿಸೋ, ತಿರಸ್ಕರಿಸೋ, ಇದು ತುಂಬಾ ಸಿಂಪಲ್.
ಇನ್ನು ಭರತೇಶ ವೈಭವ ಕೃತಿಯಲ್ಲಿ ವರ್ಣಿತವಾದ ಜಲಕನಿಕಾ ನೋಡಿವಲ್ಲ ನಾವ್ಯಾವುದು ಜಲಕನಿಕಾ ನೃತ್ಯ ಪ್ರಕಾರವಾಗಿದೆ. ಇನ್ನು ಈ ಕೆಳಗಿನ ಪದ್ಯವನ್ನ ಓದಿಕೊಂಡು ಪ್ರಶ್ನೆಗಳಿಗೆ ಉತ್ತರಿಸಿ ಅಂತಿದೆ. ಫಸ್ಟ್ ನಾವು ಪ್ರಶ್ನೆಗಳನ್ನ ನೋಡ್ಕೊಬಿಡೋಣ, ಯಾಕಂದ್ರೆ ತುಂಬಾ ಸಿಂಪಲ್ ಆಗುತ್ತೆ. ಬೆಣ್ಣೆ ಮೆತ್ತಿದ ಕೃಷ್ಣನ ತುಟಿಯನ್ನ ಒರೆಸುತ್ತಿರುವುದು ಇದರಿಂದ ಇಂಪಾರ್ಟೆಂಟ್. ಕತ್ತಲಾಗುವ ಮುನ್ನ ಸೇರ ಬಯಸಿರುವ ಸ್ಥಳ ಎಲ್ಲಿಗೆ? ದಟ್ಟಡವೆಯಲ್ಲಿದ್ದ ಹಸುಗಳು ಈ ಬಣ್ಣವನ್ನ ಹೊಂದಿದವು. ಅಭಯನಾದ ಕೊಳಲ ಮೂಲಕ ತುಂಬಿದವರು ಇವರು. ಆಕಾಶದಲ್ಲಿ ತೇಲಿ ಬರುವ ಹುಣ್ಣಿಮೆ ಚಂದ್ರನ ಇದಕ್ಕೆ ಹೋಲಿಸಲಾಗಿದೆ ಅಷ್ಟೇ. ಓಕೆ, ನಾಲ್ಕು ಪ್ರಶ್ನೆಗಳಿಗೆ ಆನ್ಸರ್ ಅನ್ನು ನಾವು ನೋಡ್ಬೇಕಿದೆ. ಈಗ ನೋಡೋಣ. ಸಂಜೆಯಾಗುತ್ತಿದೆ ನಡೆ ನಡೆ ಗೆಳೆಯ, ಬೃಂದಾವನದ ಕಡೆಗೆ ಸಂಜೆಯಾಗುತ್ತಿದೆ. ಎಲ್ಲಿಗೆ ಹೋಗ್ಬೇಕು ಅಂತ ಹೇಳ್ತಾ ಇದ್ದಾರೆ? ಎಲ್ಲಿಗೆ ಸ್ನೇಹಿತರ? ಸಂಜೆಯಾಗುವ ಮುನ್ನ ಬೃಂದಾವನ ಕಡೆಗೆ. ಒಂದು ಆನ್ಸರ್ ಸಿಕ್ತು. ತಾಳೆಯ ಮರಗಳು ತಲೆಯ ತೂಗುತ್ತಿವೆ, ಕೆದರುತ್ತ ಇರುಳ ಜಡೆ. ಅಂಜಿಕೆಯಾಗುವ ಮುನ್ನ ಸಾಗುವ ಬೃಂದಾವನದ ಕಡೆ. ಓಕೆ, ದಟ್ಟಡವಿಯಲ್ಲಿ ಪುಟ್ಟ ಬಾಲಕರು ಕತ್ತಲು ಇಳಿಯುತ್ತಿದೆ. ಮಲ್ಲಿಗೆ ಬಣ್ಣದ ಹಸುಗಳೆಲ್ಲ ಕಪ್ಪನ್ನು ಬಿಳಿಯುತ್ತಿವೆ. ಮಲ್ಲಿಗೆ ರೀತಿ ಇರುವಂತಹ ಹಸುಗಳು ಕಪ್ಪು ಬಣ್ಣಕ್ಕೆ ಬರ್ತಿವೆ. ಕೃಷ್ಣ ಕಪಿಲೆಯರು ಕಾಣುವುದಿಲ್ಲ, ಅಂಜಿಕೆ ಬೆಳೆಯುತ್ತಿದೆ. ಅಂಜದಿರು ನಂದಕುಮಾರ ಮುರುಳಿ ತುಟಿಗಿಡುತ್ತ ಯಾರು? ಅಭಯನಾದವ ಬಯಲಲ್ಲಿ ತುಂಬಿದ ಕೊಳಲುಸಿರ ಬಿಡುತ್ತ ಯಾರು? ಇದನ್ನಿಟ್ಟಿದ್ದು ಅಭಯನಾದವನ ಮುರುಳಿ. ಓಕೆ, ಇರುಳ ಬಾನಲಿ ತೇಲಿ ಬಂತು ಹುಣ್ಣಿಮೆಯ ರಥ. ಹುಣ್ಣಿಮೆ ಅಂದ್ರೆ ಚಂದ್ರ ಬರ್ತಾ ಇರತ್ತೆ. ಇಲ್ಲಿ ಯಾವನ ಬೆಳ್ಳಿ ರಥ, ಹುಣ್ಣಿಮೆಯ ಬೆಳ್ಳಿ ರಥ. ನಾಲ್ಕು ಕಾನ್ಸರ್ ಸಿಕ್ತು ಐ ಥಿಂಕ್. ನಾವಿನ್ನು ಕೆಳಗೆ ಹೋಗೋ ಅವಶ್ಯಕತೆ ಇಲ್ಲ, ಆದ್ರೂ ಇರ್ಲಿ ನೋಡುವ. ಎಲ್ಲಿ ನೋಡಿದರೂ ಬೆಳದಿಂಗಳ ಮಲೆ, ಮಿದುವಾಯಿತು ನೆಲವು. ಹಾಲಿನ ಬಟ್ಟಲ ಎತ್ತಿ ಹಿಡಿಯುತ್ತಿದೆ ಕೋ ಎನ್ನುತ್ತ ಕೊಳವು. ಬೆಣ್ಣೆಯ ಮುತ್ತಿದ ತುಟಿಯನ್ನು ಒರೆಸುತ್ತ ಯಮುನ ಜಲವು. ಇದು ಇಂಪಾರ್ಟೆಂಟ್. ಗೋಪಾಲಕರ ಕುಣಿಯುತ್ತಲಿಹರು ಕೊಳಲುಲಿ ಕೇಳುತ್ತಾ ಮರೆತ ಸಾಲುಗಳ ವರತೆಯ ಒಗಿದು ಗೀತವ ಪುಲುಕುತ. ಹಸುಗಳ ಕೊರಳಿನ ಗಂಟೆಯ ಅಲುಗಿಸಿ ನಾದಕ್ಕೆ ಸಿಲುಕುತ್ತ. ಒಂದೊಂದೇ ನೋಡ್ಕೊಡೋಣ. ಕೃಷ್ಣ ಮೆತ್ತಿದ ತುಟಿಯನ್ನು ಒರೆಸುತ್ತಿದ್ದುದು ಇದರಿಂದ, ಯಮುನಾ ಜಲದಿಂದ ಐ ಥಿಂಕ್. ಇಲ್ಲಾಕಿದೀನಿ ನೋಡಿ. ಕತ್ತಲಾಗುವ ಮುನ್ನ ಬೃಂದಾವನಕ್ಕೆ ಹೋಗ್ಬೇಕು ಆಗ್ಲಿ, ಅಲ್ಲಿ ನೋಡಿದ್ವಿ, ನಾವು ಮಾತು ಮಾಡಿದ್ವಿ. ದಟ್ಟಡವಿ ಹಸುಗಳು ಈ ಬಣ್ಣ ಹೊಂದಿದವು. ಮೊದಲು ಮಲ್ಲಿಗೆ ಬಣ್ಣ ಇದ್ವು, ಆದ್ರೆ ಅವು ಮತ್ತೆ ಕಪ್ಪು ಬಣ್ಣವನ್ನು ಹೊಂದುತ್ತೆ. ಅಭಯನಾದವನ ಕೊಳಲ ಮೂಲಕ ಹೊಂದಿದವರು ಮುರುಳಿ ಅಂದ್ರೆ ನಂದಕುಮಾರ ಅಂದ್ರೆ ಕೃಷ್ಣ ಅಥವಾ ಮುರುಳಿ ಅಂತ. ಇಲ್ಲ ಆಪ್ಷನ್ ಇಲ್ಲ, ಅದಕ್ಕೋಸ್ಕರ ಈ ತರ ಹಾಕ್ಬೇಕಾಗುತ್ತೆ. ಆಕಾಶದಲ್ಲಿ ತೇಲಿ ಬರುತ್ತಿರುವ ಹುಂಡಿಮ ಚಿತ್ರನ ಇದಕ್ಕೆ ಹೋಲಿಸಲಾಗಿದೆ ಬೆಳ್ಳಿ ರಥಕ್ಕೆ. ನಿಮ್ಗೆ ಗೊತ್ತಾಯ್ತು ಅಂದ್ಕೊಂಡಿದ್ದೀನಿ. ಲವ್ಕು ತಾಳೆಯ ಈ ಪದಾರ್ಥದಲ್ಲಿರುವ ವಿಭಕ್ತಿ ಪ್ರತ್ಯಯ ಹಾ, ಷಷ್ಠಿ ವಿಭಕ್ತಿ. ದಟ್ಟಡವಿಯಲ್ಲಿ ಸಮಾಸ ಅಂದ್ರೆ ಸ್ನೇಹಿತರೆ ಇಲ್ಲಿ ಗುಣವನ್ನ, ಪೂರ್ವಪದ ಗುಣವನ್ನ ಸೂಚಿಸ್ತಾ ಇದೆ. ಸೊ ಅದರಿಂದ ಇದನ್ನ ಕರ್ಮಧಾರೆಯ ಸಮಾಸ ಅಂತ ಕರಿತೀವಿ. ದ್ವಂದ್ವ ಸಮಾಸ ಅಂದ್ರೆ ಗೊತ್ತಿದೆ, ಮರವು ಬಳ್ಳಿಯು ಯಾವ ತರ ಬರುತ್ತೆ. ಗಮಕ ಸಮಾಸ ಅಂದ್ರೆ ನಿಮಗೆ ಗೊತ್ತಿದೆ ಏನು ಗಮಕ ಸಮಾಸ, ಆ ಹುಡುಗ ಆ ತರ ಬರುತ್ತೆ. ಕ್ರಿಯೆ ಸಮಾಸ ಹೂವನ್ನು ಅಂದ್ರೆ ದ್ವಿತೀಯ ವಿಭಕ್ತಿಯನ್ನು ಹೊಂದಿರುವಂತಹದ್ದು ಆಗಿರುತ್ತೆ, ಮತ್ತೆ ಕ್ರಿಯೆಯನ್ನು ಹೊಂದಿರುವಂತಹದ್ದಾಗುತ್ತೆ. ಮನುಷ್ಯ ಮನಸ್ಸಿನಲ್ಲಿ ಭಾಷೆ ಕಲಿಯಲು ನೆರವಾಗುವ ಉಪಕರಣ ವ್ಯವಸ್ಥೆ ಇರುತ್ತೆ. ಇದರಿಂದ ಯಾವುದೇ ಭಾಷೆಯನ್ನ ಕಲಿಯಬಹುದು ಎಂಬ ಭಾಷೆಯನ್ನ ಪ್ರತಿಪಾದಿಸಿದ ವಿಜ್ಞಾನಿ. ಸ್ನೇಹಿತರೆ ಇದ ಚೂರು ಕನ್ಫ್ಯೂಷನ್ ಇದೆ, ನಿಮ್ಗೆ ಯಾರಾದ್ರೂ ಗೊತ್ತಿದ್ರೆ ಕಾಮೆಂಟ್ ಅನ್ನ ಮಾಡಿ. ಐ ಥಿಂಕ್ ನಾನು ಅನ್ಕೊಂಡಿದ್ದೀನಿ ನೋಮ್ ಚಾಮೋಸ್ಕಿ ಅಂತ. ನೀವು ಆನ್ಸರ್ ಏನ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಬಾಯ್ದರೆ ವಾಚನದಲ್ಲಿ ಕಂಡುಬರುವ ದೋಷ. ಎಸ್ ಸ್ನೇಹಿತರೆ, ಬಾಯ್ದರೆ ಓದಲಿ ಓದುತ್ತ ಗ್ರಹಿಸುವುದು ಕಷ್ಟ, ಬಟ್ ಓದುವಾಗ ಇಮರಳಾಗುವ ಸಾಧ್ಯತೆ ಇರುತ್ತದೆ. ಭಾವನೆಗಳನ್ನು ಸೂಚಿಸುವ ಓದಬಹುದು, ಹೌದು ಭಾವನೆಗಳನ್ನು ಸೂಚಿಸುವುದು ಮುಖದಲ್ಲಿ. ಲೇಖನ ಚಿಹ್ನೆಗಳನ್ನು ಗಮನಿಸುತ್ತಾ ಓದಬಹುದು. ಓಕೆ, ಮುಂದಿನ ಪ್ರಶ್ನೆ. ಸೃಜನಶೀಲ ಅಭಿವ್ಯಕ್ತಿ ಸಾಮರ್ಥ್ಯವನ್ನ ಪೋಷಿಸಲು ಯುಕ್ತವಲ್ಲದ ಚಟುವಟಿಕೆ. ಸೃಜನಶೀಲ ಅಭಿವ್ಯಕ್ತಿ ಸಾಮರ್ಥ್ಯವನ್ನ ಪೋಷಿಸಲು ಯುಕ್ತವಲ್ಲದ ಚಟುವಟಿಕೆ. ಸೃಜನಶೀಲ ಅಂದ್ರೆ ಯುಕ್ತವಲ್ಲದ್ದು ಅಂದ್ರೆ ಯೂಸ್ ಆಗ್ದಿಲ್ಲದು. ನುಡಿಮುತ್ತುಗಳನ್ನ ವಿವರಿಸಿ ಬರೆಯುವ ಚಟುವಟಿಕೆ ಬರೆಯಬಹುದು. ಸರಣಿಯನ್ನ ನೋಡುತ್ತಾ ಕತೆ ಕಟ್ಟೋದು ಗುಡ್, ಅದು ಆಗುತ್ತೆ. ಪುಸ್ತಕದಲ್ಲಿರುವ ಯಥಾವತ್ತಾಗಿ ಬರೆಯೋದು ರಾಂಗ್ ಆಗುತ್ತೆ, ಇದು ರೈಟ್ ಆಗುತ್ತೆ. ಸೊ ಇದಕ್ಕೆ ಆನ್ಸರ್ ಇದಾಗುತ್ತೆ ಸ್ನೇಹಿತರೆ. ಬಹುಭಾಷಾ ತರಗತಿಗಳಲ್ಲಿನ ಕಲಿಕೆ ಮತ್ತು ಕಲಿಕಾ ಸಾಧನಗಳ ಫಲಗಳ ಬಗ್ಗೆ ಸಂಶೋಧನೆಗಳು ವ್ಯಕ್ತಪಡಿಸುವ ಅಂಶ. ಬಹುಭಾಷಾ ತರಗತಿಗಳಲ್ಲಿ ಕಲಿಯುವ ಮಕ್ಕಳು ಭಾಷಾ ಪರಿಣಿತಿ ಹಾಗೂ ಶೈಕ್ಷಣಿಕ ಸಾಧನೆಯಲ್ಲಿ ಸಕಾರಾತ್ಮಕ ಪ್ರಭಾವವಿದೆ. ಹೌದು, ಬಹುಭಾಷಾ ತರಗತಿಗಳಲ್ಲಿ ಕಲಿಯುವ ಮಕ್ಕಳ ಸಾಧನೆ ಉತ್ತಮವಾಗಿರುವುದಿಲ್ಲ. ರಾಂಗ್.
ಬಹುಭಾಷಾ ತರಗತಿಗಳು ಕನ್ನಡಕ್ಕೆ ಕಲಿಕೆಗೆ ಒತ್ತಡವನ್ನು ಉಂಟು ಮಾಡುತ್ತವೆ. ತಪ್ಪು. ಬಹುಭಾಷಾ ತರಗತಿಗಳಲ್ಲಿ ಮಾತೃಭಾಷೆ ಬಗ್ಗೆ ಕೇಳಿರುವ ಹೌದು ಬೆಳೆಸುತ್ತವೆ ಅನ್ನೋದು ಇದು ತಪ್ಪು. ಉತ್ತಮವಾಗುವುದಿಲ್ಲ, ಓಕೆ ಮಕ್ಕಳ ಸಂದರ್ಭ. ಬಟ್ ಇಲ್ಲಿ ಇದೆಯಲ್ಲ, ಬಹುಭಾಷಾ ತರಗತಿಗಳು ಮಾತೃಭಾಷೆ ಬಗ್ಗೆ ಕೇಳಿರುವ ಮಾಡಿಸುತ್ತೆ ಅನ್ನೋದು ಇದು ತಪ್ಪಿದೆ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ 4 ಆಗುತ್ತೆ. ಪಠ್ಯವೊಂದರ ಪುನರಾವಲೋಕನ ಮಾಡಲು ಅನುಸರಿಸುವ ಸೂಕ್ತ ವಿಧಾನ. ಸುವಿವರವಾದ ವಾಚನ ಮಾಡಬೇಕಾಗುತ್ತೆ ಸ್ನೇಹಿತರೆ. ಪದ್ಯ ಬೋಧನೆಯ ಪ್ರಮುಖ ಉದ್ದೇಶ ಇದು ಎಲ್ಲ ತುಂಬಾ ಸರಿ ರಿಪೀಟ್ ಆಗಿದೆ. ಪದ್ಯ ಬೋಧನೆಯಲ್ಲಿ ರಸಾನುಭವ ಮತ್ತು ಸೌಂದರ್ಯ ಪ್ರಜ್ಞೆ ಮೂಡಿಸುವಂತಹದ್ದು. ಭಾಷೆಯ ಮೌಖಿಕ ಕೌಶಲಗಳಲ್ಲಿ ಕಂಡುಬರುವ ದೋಷಗಳನ್ನು ಪರಿಹರಿಸಲು ಮುಖ್ಯವಾದದ್ದು ಭಾಷೆಯಲ್ಲಿ ಕಂಡುಬರುವಂತಹದ್ದು ಅಂದ್ರೆ ಅವನ್ನ ಭಾಷಾ ಪ್ರಯೋಗಾಲಯಕ್ಕೆ ಕರ್ಕೊಂಡು ಹೋಗ್ಬೇಕಾಗುತ್ತೆ. ವಿದ್ಯಾರ್ಥಿಗಳಲ್ಲಿ ಸ್ವಯಂ ಅಧ್ಯಯನ ಮತ್ತು ಸಾಹಿತ್ಯ ಅಭಿರುಚಿ ಬೆಳೆಸುವ ಸಾಧನಗಳು ಗ್ರಂಥಾಲಯ ಮತ್ತು ವಾಚನ. ಇಲ್ಲಿ ಕೇಳಿರೋದು ಸಾಹಿತ್ಯ ಅಭಿವೃದ್ಧಿ ಮತ್ತು ಸ್ವಯಂ ಅಧ್ಯಯನ. ಮನೆ ಕೆಲಸಕ್ಕೆ ಪರೀಕ್ಷೆ ಮಾಡಲ್ಲ, ಕ್ರೀಡೆ ಮತ್ತು ವ್ಯಾಯಾಮ ದೈಹಿಕ ಆಗುತ್ತೆ. ಕ್ರಿಯಾ ಸಂಶೋಧನೆ ಭಾಷಾ ವಲಯ. ಇಲ್ಲಿ ಸಾಹಿತ್ಯ ಬೆಳೆಸಲು ಭಾಷೆಯನ್ನು ಕಲಿಸುವಂತಹದ್ದಾಗುತ್ತೆ. ಸೊ ಸರಿಯಾದ ಉತ್ತರ ಬಿ ಆಗುತ್ತೆ. ಸಿ. ಕ್ರಿಯಾ ಸಂಶೋಧನೆ ನಡೆಸುವ ಪರೀಕ್ಷೆಗಳ ಅನುಕ್ರಮಣಿಕೆ, ನೈದಾನಿಕ ಮತ್ತು ಸಾಫಲ್ಯ. ಭಾಷಾ ಕಲಿಕಾ ಮೌಲ್ಯಮಾಪನ ಕಾರ್ಯದಲ್ಲಿ ಪ್ರಬಂಧ ಮಾದರಿಯ ಪ್ರಶ್ನೆಗಳನ್ನು ಬಳಸುವ ಆಶಯಗಳಿಗೆ ವಿರುದ್ಧವಾದದ್ದು. ಇದಕ್ಕೆ ಸರಿಯಾದ ಉತ್ತರ ವಿದ್ಯಾರ್ಥಿಯ ಸ್ಮರಣ ಶಕ್ತಿಯನ್ನು ಮಹಾ ಮಟ್ಟವನ್ನು ಮಾತ್ರ ಪರೀಕ್ಷಿಸುವುದು ಅನ್ನೋದಿದೆಯಲ್ಲ, ಇದು ವಿರುದ್ಧವಾದ ಇರುವುದು. ಸೊ ಅದಕ್ಕೆ ಇದು ರೈಟ್ ಆನ್ಸರ್ ಆಗುತ್ತೆ ಬಿ. ವಿದ್ಯಾರ್ಥಿಗಳಲ್ಲಿ ಉತ್ತಮ ಮಾತುಗಾರಿಕೆ ಸಾಮರ್ಥ್ಯ ಬಳಸುವ ಒಂದು ಉತ್ತಮ ಕ್ರಮ. ಪ್ರಬಂಧ ರಚನೆ ಮತ್ತು ಪುಸ್ತಕ ಅಭ್ಯಾಸಗಳು ಓಕೆ. ದಿನಪತ್ರಿಕೆ ಓಕೆ. ಪಾತ್ರಾಭಿನಯ ಓಕೆ. ಕಾಪಿ ಪುಸ್ತಕ ಬರೆಯೋದು ರಾಂಗ್ ಆಗುತ್ತೆ. ಇಲ್ಲಿ ಕೇಳಿರುವಂತಹದ್ದು ಉತ್ತಮ ಮಾತುಗಾರಿಕೆ ಬಳಸುವ ಒಂದು ಉತ್ತಮ ಕ್ರಮ ಅಂತ ಹೇಳಿದ್ದಾರೆ. ಪಾತ್ರಾಭಿನಯ ಮತ್ತು ಕಥೆ ಹೇಳುವುದು ಇದಕ್ಕೆ ಬೆಸ್ಟ್ ಆಗುತ್ತೆ ಸ್ನೇಹಿತರೆ, ಮಾತುಗಾರಿಕೆ ಸಾಮರ್ಥ್ಯವನ್ನು ಬೆಳೆಸಬೇಕು ಅಂದ್ರೆ. ಸೊ ಇದು ಇದಕ್ಕೆ 26-3 ಆಗುತ್ತೆ. ತರಗತಿಯ ಬೋಧನೆಯಲ್ಲಿ ಸಂದರ್ಭದಲ್ಲಿ ಪ್ರಶ್ನೋತ್ತರ ತಂತ್ರಗಳನ್ನು ಬಳಸುವ ಶಿಕ್ಷಕರ ಬೋಧನೆಯ ಕ್ರಮ ಸರಿಯಾದ ಕ್ರಮ ಅಂದ್ರೆ ಟೋಟಲ್ ಆದ್ಮೇಲೆ ಒಂದು ಪ್ರಶ್ನೆಗಳನ್ನು ಏನಾದ್ರೂ ಸಮಸ್ಯೆಗಳಿದೆಯಾ ಪ್ರಶ್ನೆಗಳಿದೆಯಾ ಅಂತ ಕೇಳೋದು ಸರಿಯಾದ ಉತ್ತರ. ತರಗತಿಯಲ್ಲಿ ಪ್ರಶ್ನೆ ಕೇಳಲು ಅವಕಾಶ ನೀಡದಿರುವುದಲ್ಲ. ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಹಾಕಿ ಗುಂಪಿನಲ್ಲಿ ಉತ್ತರ ಪಡೆಯುವುದು ಅಫ್ಕೋರ್ಸ್ ತಪ್ಪು. ವೈಯಕ್ತಿಕವಾಗಿ ಪ್ರಶ್ನೆ ಕೇಳುವುದು ತಪ್ಪು. ಸೊ ಇಡೀ ತರಗತಿಗೆ ಪ್ರಶ್ನೆ ಹಾಕಿ ನಿರ್ದಿಷ್ಟ ವ್ಯಕ್ತಿಯನ್ನು ಕೇಳುವುದು ಎಸ್, ಇದು ಸರಿಯಾದ ಉತ್ತರವಾಗುತ್ತೆ ಸ್ನೇಹಿತರೆ. 27-2. ವಿಧ ಇದು ದ್ವಿರುಕ್ತಿ ಆಗುತ್ತೆ. ವರ್ಣ ಇದಕ್ಕೆ ಸರಿಯಾದ ತದ್ಭವ ರೂಪ. ಬಣ್ಣ ಕಿವಿಗಚ್ಚು ಅಂದ್ರೆ ನಿಮ್ಮೆಲ್ಲರಿಗೂ ಗೊತ್ತಿದೆ, ಚಾಡಿ ಹೇಳು. ಸ್ನೇಹಿತರೆ ಇದಾಗಿತ್ತು ಟಿಟಿ ಪ್ರಶ್ನೆ ಪತ್ರಿಕೆ ಕನ್ನಡ ಸಬ್ಜೆಕ್ಟ್ ಆಗಿತ್ತು. ಮತ್ತೊಂದು ಸಬ್ಜೆಕ್ಟ್ ಅನ್ನ ನಿಮ್ ಮುಂದೆ ಮತ್ತೊಂದು ವಿಡಿಯೋದಲ್ಲಿ ತರ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಿದ್ದೇನೆ. ಇಲ್ಲಿವರೆಗೂ ಈ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದ.